अपघात नट संजारी विजय चिकित्से स्पंदिस्ता इल्ल संजारी विजय मेदुळिगे तीव्रवाद शनिवार रात्रि संभवित अपघात इदु मन के तेरता सदर्भली स्न बैक तेरता बैक हिम्मदी कुछ विद्युत कंब के डिक्की हो परिणाम अपघात संभव आलिक मेदुळिगे तीव्र होड़ बिंदे चिकित्से आरोग्य चेतरी कष्ट न्यूरोसर्जन डॉक्टर अरुण नायक है ಆಕ್ಸಿಡೆಂಟ್ ಆದ ತಕ್ಷಣ ಕರ್ಕೊಂಡು ಬಂದಿದ್ದಾರೆ ಒಂದಷ್ಟು ಜನ ಸ್ನೇಹಿತರೆಲ್ಲ ಕರ್ಕೊಂಡು ಬಂದಿದ್ದಾರೆ ನೆನ್ನೆ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂದ್ರೆ ಇದು ಬ್ರೈನ್ ಗೇಟ್ ಬಿದ್ದಿರೋದ್ರಿಂದ ಒಂದ ಸ್ವಲ್ಪ ನಿಧಾನಗತಿಯಲ್ಲಿ ಒಂದ ಸ್ವಲ್ಪ ರಿಕವರ್ ಆಗೋದು ಚಾನ್ಸಸ್ ಇದೆ ಅಂತ ಬಟ್ ಸ್ಟೇಬಲ್ ಆಗೋದಕ್ಕೆ ಒಂದ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ನೆನ್ನೆ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡಿದ್ದಾರೆ ಅದರ ಆ ವಿಷಯ ಬಿಟ್ಟು ನಮಗೆ ಬೇರೆ ಯಾವ ರೀತಿ ವಿಷಯನೋ ಗೊತ್ತಿಲ್ಲ ಯಾಕಂದ್ರೆ ಯಾರನ್ನು ಅಲೋ ಮಾಡ್ತಾ ಇಲ್ಲ ಒಳಗಡೆ सो वि आर् प्रेयिंग इडी कर्नाटक जनते विजय हुषार बरली अंत मनसारे प्रार्थने और प्रार्थने देवरिगे मुट्टि विजय हुषार बरली अंत नान खंडित केळ्कोता इदीनि अदुबिट्रे इन्नेनु माहिति कोडोकागल्ल ओळ्ळे ओळ्ळे गेळेय एष्टु जन संपादने माडिदारे इडी राष्ट्र मट्टदल्ली हेसरु माडिरुवंत विजय बेग गुणमुखरागि बरली अन्नोदु नम्मेल्लर आसे निम्मेल्लर आसे निम्मेल्लर प्रीति बेडिके देवर मेले ದೇವರಿಗೆ ಕೊಟ್ಟು ಅವರು ವಿಜಯ ಹುಷಾರಾಗಿ ಬರಲಿ ಅಂತ ಅಷ್ಟೇ ನಾನು ಹೇಳ್ಕೊಳ್ಳೋಕೆ ಸಾಧ್ಯ ನೆನ್ನೆ ರಾತ್ರಿ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ್ರು ಡಾಕ್ಟರ್ ಸೋ ಇಸ್ ಇನ್ ಕ್ರಿಟಿಕಲ್ ಕಂಡೀಷನ್ ವಿ ಆರ್ ಟ್ರೀಟಿಂಗ್ ಹಿಮ್ ಅಂತ ಸೋ ಅಷ್ಟೇ ಮಾಹಿತಿ ನಮಗೂ ಇದೆ ಬಟ್ ನಮ್ಮೆಲ್ಲರ ಒಂದೇ ಒಂದು ಆಸೆ ಏನಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಜಯ ಬೇಗ ಹುಷಾರಾಗಲಿ ಅಂತ ಅಷ್ಟೇ ಹೇಳ್ಕೊಳ್ಳೋಕೆ ಸಾಧ್ಯ ಇನ್ನೇನು ಮಾಡಕಾಗಲ್ಲ ಡಾಕ್ಟರ್ಸ್ ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ ಸೋ ಇದು ಬಿಟ್ಟು ನನಗಾಗಲಿ ಅಥವಾ ನಮ್ಮ ಸ್ನೇಹಿತರಿಗಾಗಲಿ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಸೋ ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದಷ್ಟೇ ನನ್ನ ಒಂದು ಪ್ರಾರ್ಥನೆ ನನಗೆ ನೆನ್ನೆ ಮಧ್ಯಾಹ್ನದ ಮೇಲೆ 3:00 ಗೆ ನ್ಯೂಸ್ ಅಲ್ಲಿ ನೋಡೇ ಗೊತ್ತಾಗಿದ್ದು ಯಾಕಂದ್ರೆ ಬೇರೆ ಯಾವುದು ಕಾಂಟ್ಯಾಕ್ಟ್ಸ್ ಇಲ್ಲದೆ ಇದ್ದಿದ್ರಿಂದ ಸೋ ನನಗೆ 3 ಗಂಟೆಗೆ ಗೊತ್ತಾಯ್ತು ತಕ್ಷಣ ನಾನು ಇಲ್ಲಿ ಹಾಸ್ಪಿಟಲ್ ಗೆ ಬಂದೆ ಬಟ್ ಅಷ್ಟರೊಳಗೆ ಹಿ ವಾಸ್ ಇನ್ ICU ಸೋ ಯಾರನ್ನು ಆಸ್ಪತ್ರೆಯಲ್ಲಿ ಬಿಡ್ತಾ ಇಲ್ಲದೆ ಇರೋ ಕಾರಣ ನಾವು ನೋಡಕ್ಕೆ ಹೋಗಕ್ಕೆ ಆಗಿಲ್ಲ ಅಂಡ್ ಬಿಡ್ತಾ ಇಲ್ಲ ಸೋ ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್ ಅಂದ್ರೆ ದೇವರು ಮಿರಾಕಲ್ ಮಾಡಿ ಬದುಕಿಸಬೇಕು ಚೆನ್ನಾಗಿ ಇರಬೇಕು ಹುಷಾರಾಗಿ ಬರಬೇಕು ವಿಜಯ ಅನ್ನೋದಷ್ಟೇ ನನ್ನ ಒಂದು ಎಲ್ಲಾ ಸ್ನೇಹಿತರ ಒಂದು ಆಸೆ ಅಪಘಾತಕ್ಕಿಂತ ಮುಂಚೆ ಸುಮಾರು ಒಂದು 20 ಡೇಸ್ ಬ್ಯಾಕ್ ನಾನು ಭೇಟಿ ಮಾಡಿದ್ದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಹತ್ರ ಅವರು ಆನ್ ದಿ ವೇ ಹೋಗ್ತಾ ಸಿಕ್ಕಿದ್ವಿ ಸೋ ಅದು ಬಿಟ್ರೆ ಆಮೇಲೆ ಮಾತಾಡಕ ಆಗಲಿಲ್ಲ ಬಟ್ ನನ್ನ ವಿಜಯ ಅವರ ಸ್ನೇಹ ಸುಮಾರು ಒಂದು 12 ವರ್ಷದ ಸ್ನೇಹ ಇರಬಹುದು ತುಂಬಾ ಸ್ನೇಹಜೀವಿ ಎಲ್ಲರ ಕಷ್ಟಕ್ಕೆ ಮಣಿಯುವಂತ ಗೆಳೆಯ ಆಮೇಲೆ ರಂಗಭೂಮಿಯಲ್ಲಿ ಆಗಲಿ ಸಿನಿಮಾ ರಂಗದಲ್ಲಿ ಆಗಲಿ ಅದ್ಭುತವಾಗಿ ಹೆಸರನ್ನ ಮಾಡಿರುವಂತ ಗೆಳೆಯ ಲೆಟ್ ಹಿಮ್ ಕಮ್ ಬ್ಯಾಕ್ ವೆರಿ ಸೂನ್ ಅಷ್ಟೇ ಇನ್ನೇನು ಮಾತಾಡಕ ಗೊತ್ತಾಗ್ತಿಲ್ಲ ಅವರ ಗಾಡಿಯಲ್ಲೇ ಒಂದಷ್ಟು ಫುಡ್ ಕಿಟ್ ಗಳನ್ನು ಹಾಕೊಂಡು ಒಂದಷ್ಟು ಜನಕ್ಕೆ ಹೋಗಿ ತಲುಪಿಸಿ ಸಾಕಷ್ಟು ಅಂದ್ರೆ ಫುಟ್ ಪಾತ್ ಮೇಲೆ ಇರುವಂತವರಿಗಾಗಲಿ ಅವರಿಗೆಲ್ಲ ಊಟಗಳನ್ನು ಕೊಡೋದಾಗಲಿ ಈ ತರದ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದರು ಬಟ್ ನನ್ನ ಖುಷಿಯಾಗಿದ್ದ ಏನಂದ್ರೆ ಅವರು ಯಾವುದೇ ರೀತಿಯಾದ ಪೋಸ್ಟ್ಗಳನ್ನು ಹಾಕಲಿಲ್ಲ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ ಅದು ಒಂದು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ ಬಟ್ ಇಷ್ಟೆಲ್ಲ ಮಾಡದೇ ಇರೋರಿಗೆ ಇಂಥ ಒಂದು ಸಿಚುಯೇಷನ್ ಇರೋದು ನನಗೆ ನಿಜವಾಗ್ಲೂ ಒಂಥರ ಬೇಜಾರಾಗ್ತಾ ಇದೆ ಒಂದೇ ಒಂದು ದೇವರು ಹುಷಾರು ಮಾಡಿ ಕರ್ಕೊಂಬಂದ್ಬಿಟ್ರೆ ಈಚೆ ಸಾಕು ಅಂತ ನನ್ನ ಮನದಾಳದ ಮಾತು ಯಾವುದೇ ರೀತಿಯಾದ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ವಿ ಆರ್ ವೇಟಿಂಗ್ ಫಾರ್ ದ ಡಾಕ್ಟರ್ ಇದು ಡಾಕ್ಟರ್ ಬಂದು ಏನು ಹೇಳ್ತಾರೆ ಹೆಂಗೆ ಯಾವ ಲೆವೆಲ್ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದನ್ನು ಡಾಕ್ಟ್ರೇ ಬಂದು ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಯಾವುದೇ ರೀತಿಯಾದ ಮಾಹಿತಿ ಸಿಗ್ತಾ ಇಲ್ಲ ಎಸ್ ಇದು ವಿಜಯ್ ಸ್ನೇಹಿತ ಪವನ್ ಅವರ ಮಾತು ಪವನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ರು ಆ ಸಂದರ್ಭದಲ್ಲಿ ಅವರು ತಿಳಿಸಿದ್ದಷ್ಟೇ ಇಷ್ಟೊಂದು ಸೇವಾ ಕಾರ್ಯಗಳನ್ನು ಮಾಡಿದ್ದಾರೆ ವಿಜಯ್ ಅವರು ಬಚಾವಾಗಿ ಬರಲಿ ಅವರು ಈಗ ಸದ್ಯದ ಅವರ ಪರಿಸ್ಥಿತಿ ಏನಿದೆ ಅನ್ನೋದರ ಬಗ್ಗೆ ಸಮರ್ಪಕವಾದಂತಹ ಮಾಹಿತಿ ಸಿಗಬೇಕಾಗಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್